ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆಳ್ವಿ ಅಂತಾರೆ ಇದು. ತುಂಬ ನಮಗೆ ಬೆನ್ನು ನೋವು, ಸೊಂಟ ನೋವು ಮತ್ತು ಮಂಡಿ ನೋವಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಇರುತ್ತೆ, ಈ ಥರ ಇರುತ್ತೆ ನೋಡಿ. ಆಳ್ವಿ ಈ ಥರ ಇರುತ್ತೆ. 100 ಗ್ರಾಮು 100 ಅಲ್ಲ, ಕೆಜಿ 700-800 ರೂಪಾಯಿ ಇದು ಅಷ್ಟೇ. ಈ ಥರ ತಂದಿಟ್ಕೊಂಬಿಟ್ರೆ ನೋಡಿ, ಒಂದಿಷ್ಟು ಒಂದು ಸ್ಪೂನ್ ನೆನೆಸಿದ್ರೆ ಈ ಥರ ಆಗುತ್ತೆ, ಜೆಲ್ಲಿ ಟೈಪ್ ಆಗುತ್ತೆ ನೋಡಿ. ರಾತ್ರಿ ನೆನೆಸಿಟ್ಕೊಳ್ಬೇಕು, ಹಾಗೆ ಮಾಡೋಕ್ಕಾಗಲ್ಲ. ಈ ಥರ ಜೆಲ್ಲಿ ಜೆಲ್ಲಿ ಥರ ಆಗುತ್ತೆ. ನಾನು 2 ಸ್ಪೂನ್ ನೆನೆಸಿದ್ದೀನಿ 2 ಲೋಟಕ್ಕೆ ನೋಡಿ. ಈ ಥರ ತುಂಬ ಒಳ್ಳೆಯದು. ನಿಮಗೆ ಕರ್ದಂಟು ಡ್ರೈ ಫ್ರೂಟ್ಸ್ ಉಂಡೆಗೆ ಹಾಕಿರ್ತಾರೆ, ಮತ್ತು ಬಾಣ್ತಿದ್ದೀರಿಗಂತೂ ತುಂಬ ಒಳ್ಳೆಯದಿದು. ಬಾಣ್ತಿದ್ದೀರಿಗೆ ದಿನ ಬೆಳಗ್ಗೆ ಎದ್ದು ನೀವು ಒಂದು ಲೋಟ ಕೊಡಬೇಕು. ನಾವು ದಿನ ಮಾಡ್ಕೊಂಡು ಕುಡಿತೀವಿ ಇದನ್ನು. ತುಂಬ ಒಳ್ಳೆಯದು, ಸೊಂಟಕ್ಕೆ ಒಳ್ಳೆಯದು, ಮೈಕೈ ನೋವು ಒಳ್ಳೆಯದು, ಏನಿಲ್ಲ. ಇದನ್ನು ಇವಾಗ ಕುದಿಯೋಕ್ಕಿಡ್ತೀನಿ ನಾನು ಇಷ್ಟೇ. ಇಲ್ಲಿ ನೋಡಿ, 2 ಲೋಟ ನೀರು ಹಾಕ್ತೀನಿ, ಯಾಕಂದರೆ ನಾನು 2 ಲೋಟ ಇಬ್ಬರಿಗೆ ಮಾಡ್ತಿರೋದು. ಸ್ವಲ್ಪ ಸ್ಟೌ 2 ನಿಮಿಷ ಕುದ್ರೆ ಸಾಕಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಳ್ಬೋದು, ಆದರೆ ನಾವು ಹಾಲು ಹಾಕ್ಕೊಳ್ಳಲ್ಲ, ಬರೀ ಇಷ್ಟೇ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕದು. ಒಂದು 5 ನಿಮಿಷ ಕುದ್ರೆ ಸಾಕು, ಏನು ಬೇಗ ಬೇಯುತ್ತೆ ಅದು. ಇಷ್ಟಕ್ಕೆ ಇದು ಕುದಿ ಬರಲಿ. ತುಂಬ ಅಂದರೆ ತುಂಬ ಒಳ್ಳೆಯದು ಆಳ್ವಿ. ಮೈಕೈ ನೋವು, ಸೊಂಟ ನೋವು, ಬೆನ್ನು ನೋವು, ಬಾಣ್ತಿದ್ದೀರಿಗಂತೂ ಇದು ತುಂಬ ಕೊಡ್ತಾರೆ. ಉತ್ತರ ಕರ್ನಾಟಕದ ಕಡೆ ತುಂಬ ಜಾಸ್ತಿ ಇದು. ಡ್ರೈ ಫ್ರೂಟ್ಸ್ ಉಂಡೆಲ್ಲಿರುತ್ತೆ, ಕರ್ದಂಟಲ್ಲಿರುತ್ತೆ, ಎಲ್ಲ ಕಡೆಯೂ ಇರುತ್ತೆ ಇದು. ನೋಡಿ, ಇಷ್ಟು ಇದೆ ಆಳ್ವಿ ತೋರಿಸೋದನ್ನ. ಒಂದು ಸರಿ ತಂದಿಟ್ಕೊಂಡು ಮಾಡ್ಕೊಳ್ಳಿ, ಎಷ್ಟು ಒಳ್ಳೆಯದಿದೆ ಆರೋಗ್ಯಕ್ಕೆ ಅಂದರೆ. ನಾವು ದಿನ ಮಾಡ್ಕೊಂಡು ಕುಡಿತೀವಿ. ನಾವು ಖಾಲಿ ಹೊಟ್ಟೆ ಕುಡಿದ್ರೆ ಒಳ್ಳೆಯದು, ಇಲ್ಲ ನೀವು ದಿನದಲ್ಲಿ ಯಾವಾಗಾದರೂ ಕುಡೀರಿ, ಪರವಾಗಿಲ್ಲ. ನೋಡಿ, ಈ ಥರ ಒಂದು 5 ನಿಮಿಷ ಕುದಿ ಬಂದರೆ ಸಾಕು. ಇದು ಸ್ಪೆಷಲ್ ಏಲಕ್ಕಿ ಪುಡಿ. ಸದ್ಯದಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಬೇಕಾದವರು ನೀವು ಆಮೇಲೆ ಇಳಿಸ್ಕೊಂಡ ಮೇಲೆ ಹಾಲು ಹಾಕಿ, ಬಿಸಿಲು ಹಾಲು ಹಾಕಿದ್ರೆ ಒಡೆದೋಗುತ್ತೆ. ನಾವು ಹಾಲು ಹಾಕಲ್ಲ, ನಾವು ಇಷ್ಟೇ ಕುಡಿಯೋದು. ಇವಾಗ ಇದನ್ನು ಒಂದು ಲೋಟ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ಒಳ್ಳೆಯದು, ಇಲ್ಲ ನೀವು ಆಮೇಲೆ ಕುಡಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಲಾದರೂ ಹಾಕ್ಕೊಳ್ಬೋದು, ಇಲ್ಲ ನೀವು ಕಾಯಿ, ಗಸಗಸೆ, ತೆಂಗಿನಕಾಯಿ ಎಲ್ಲ ರುಬ್ಬಿನೂ ಹಾಕ್ಬೋದು. ನಾವು ಆ ಥರ ಮಾಡ್ಕೊಳ್ಳಲ್ಲ. ನಾವು ಈ ಥರ ನಮ್ಗೆ ಅಭ್ಯಾಸ ಆಗೋಗಿದೆ ನಮ್ಮ ಮನೆಯಲ್ಲಿ. ಹಾಗಾಗಿ ಇದು ಆಳ್ವಿ ಪಾಯಸ, ಆಳ್ವಿ ಪಾಯಸ ರೆಡಿ ಆಯಿತು. ನೋಡಿ, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಆಳ್ವಿ ಪಾಯಸ ರೆಡಿ ಆಯಿತು. ಆಳ್ವಿ ಅಂತಾರೆ, ಆಲಿಮ್ ಸೀಡ್ಸು ಅಂತ ಹೇಳ್ತಾರೆ. ಅಮೆಝಾನಲ್ಲೆಲ್ಲ ಎಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ನಾವು ಇಷ್ಟೇ ಮಾಡ್ಕೊಂಡು ಕುಡಿಯೋದು. ಅದೇ ನಾನು ಹೇಳಿದ್ನಲ್ಲ, ನಿಮ್ಗೆ ಈ ಹಂತದಲ್ಲಿ ಹಾಲು ಹಾಕಿ, ಒಲೆ ಮೇಲೆ ಹಾಲು ಹಾಕ್ಬೇಡಿ, ಒಡೆದೋಗುತ್ತೆ. ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಒಡೆದೋಗುತ್ತೆ. ಕೆಳಗೆ ಇಳಿಸಿದ್ಮೇಲೆ ನೀವು ಹಾಲು ಹಾಕಿ, ನಾವು ಇಷ್ಟೇ ಮಾಡ್ಕೊಂಡು ಕುಡಿಯೋದು. ಬಾಣ್ತಿದ್ದೀರಿಗಂತೂ ತುಂಬ ಒಳ್ಳೆಯದಿದು. ಬಾಣ್ತಿದ್ದೀರಿಗೆ ಸೊಂಟ ನೋವಿಗೆ, ಯಾಕಂದರೆ ಬಾಣ್ತನದಲ್ಲಿ ನಮ್ಮ ಮೈಯೆಲ್ಲ ಮೃದು ಆಗೋಗಿರುತ್ತೆ, ಅವ್ರಿಗೆ ಗಟ್ಟಿ ಮಾಡುತ್ತೆ ಇದು. ಮಂಡಿ ನೋವಿಗೆ, ಸೊಂಟ ನೋವಿಗೆ ಯಾರು ಬೇಕಾದರೂ ಕುಡಿಬೋದು. ಮೆಚ್ಚೂರ್ಡಾಗಿರೋ ಮಕ್ಕಳಿಗೂ ಕುಡಿ, ತುಂಬ ಒಳ್ಳೆಯದಿದು. ಮೆಚ್ಚೂರ್ಡಾಗಿರೋ ಮಕ್ಕಳಿಗೆ ಬಾಣ್ತಿದ್ದೀರಿಗೆ ತುಂಬ ಕುಡಿ ಇದು. ಆಮೇಲೆ ಎಲ್ಲರೂ ತೊಗೊಳ್ಬೋದು. ನಾವು ಯಾವಾಗಲೂ ಮಾಡ್ಕೊಂಡು ವಾರದಲ್ಲಿ 1-3 ಸರಿ ಅಂತೂ ದಿನ, ಇಲ್ಲ ಅಂದರೆ ಮಿಸ್ ಆಯಿತು ಅಂದರೆ ವಾರಕ್ಕೆ 3 ದಿವಸ ಅಂತೂ ನಾವು ಕುಡಿದೇ ಕುಡಿತೀವಿ. ಇದು ತುಂಬ ಒಳ್ಳೆಯದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೆಯ್ಟ್ ಲಾಸು ಆಗುತ್ತೆ ಇದು, ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ಒಂದು ಸರಿ ಮಾಡಿ ಕುಡೀರಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸರಿ ಕುಡಿದ ತಕ್ಷಣ ಏನೂ ಆಗಲ್ಲ, ಕಂಟಿನ್ಯೂ ಕುಡಿತಾ ಇರಬೇಕು. ಒಂದು 21 ದಿವಸ, 48 ದಿವಸ ಹೀಗೆ ಕುಡೀರಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಇದೇನಿಲ್ಲ ನೋಡಿ, ನಾವು ಇದನ್ನು ಸುಮ್ಮನೆ ಇದೇನು ಅಗೆಯೋಕ್ಕೂ ಆಗಲ್ಲ, ಸುಮ್ಮನೆ ನೀರು ಕುಡ್ದಂಗೆ ಕುಡಿಯೋದಷ್ಟೇ. ಒಂದು ಸರಿ ಮಾಡ್ಕೊಂಡು ಕುಡಿದು ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಹೇಳಿ. ಆರಾಮಾಗಿ ಕೂತ್ಕೊಂಡು ಸಿಪ್ ಬೈ ಸಿಪ್ಪು ಕುಡೀರಿ, ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ.
ಅದೊಂಥರ ಹಿಂಗಿರುತ್ತಲ್ವ, ಅದೇನಾಗುತ್ತೆ ಕಚ್ಚಬೇಕು ಕಚ್ಚಬೇಕು ಅನಿಸುತ್ತೆ.